ನಾವು ಬೆರಳುಗಳಿಂದ ಆಹಾರನ ಕಲಿಸುವಾಗ ನಮಗೇನು ಅನುಭವಕ್ಕೆ ಸಿಗತ್ತೆ, ಆಗಲೇ ಹೇಳಿದಂಗೆ ಶಾಖ ಆಗ್ಬೋದು, ಟೆಕ್ಸ್ಚರ್ ಆಗ್ಬೋದು, ಮತ್ತೆ ಅದರ ಪ್ರಮಾಣ ಆಗ್ಬೋದು, ಈ ಎಲ್ಲದರಿಂದ ನಮ್ಮ ನರ್ವೆ ನಮ್ಮ ಹೊಟ್ಟೆ ಒಳಗಿನ ವಾತಾವರಣ ಪೂರ್ತಿ ಜೀರ್ಣಶಕ್ತಿಗೆ ಪೂರಕವಾಗಿ ತಯಾರಿ ಆಗುತ್ತೆ. ಸೊ ಅಷ್ಟು ಭಾಗದ ತಯಾರಿಕೆ ಕಡಿಮೆ ಆಗೋದ್ರಿಂದ ಹೇಗೆ ಹಬ್ಬದ ಹಿಂದಿನ ದಿನ ನಾವು ತಯಾರಿಕೆ ಮಾಡಿಕೊಂಡು ಆರಾಮ್ನಲ್ಲಿ ಹಬ್ಬ ಮಾಡುವಂಥ ಆಚರಣೆ ಇರುತ್ತೆ, ಅದು ಹ್ರಾಸ ಆದರೆ. ಹರಿಓಂ ಧನ್ವಂತ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಸುಧ, ಆಯುರ್ವೇದ ವೈದ್ಯ. ಇವತ್ತು ಮಾತಾಡ್ತಾ ಇರುವಂಥ ವಿಷಯ ತುಂಬ ಸಹಜವಾದ್ದು, ಮತ್ತು ನಾವೆಲ್ಲರೂ ಅಳವಡಿಸ್ಕೋಬೇಕಾದಂಥ ವಿಷಯ. ಅದು ನಾವು ಕೈಯನ್ನು ಉಪಯೋಗಿಸಿ ನಮ್ಮ ಬೆರಳುಗಳಲ್ಲೇ ಆಹಾರನ ಕಳಿಸಿ ಊಟ ಮಾಡುವಂಥದ್ದು. ಇದು ನಮ್ಮ ಸಂಸ್ಕೃತಿಯ ಮುಖ್ಯವಾದ ಭಾಗ, ಕೂತು ತಿನ್ನುವಂಥದ್ದು, ಕೈಯಲ್ಲಿ ಕಲಸಿ ತಿನ್ನುವಂಥದ್ದು. ಆದ್ರೂ ವೈಜ್ಞಾನಿಕವಾಗಿಯೂ ಸಾಕಷ್ಟು ಸಂಶೋಧನಾ ಪೂರ್ವಕ ಪತ್ರಿಕೆಗಳಲ್ಲಿ ಇದರ ಪೂರ್ವ ಸಂಶೋಧನೆಗಳು ನಡೆದಿದೆ. ಇದು ಯಾಕೆ ಮುಖ್ಯ ಆಗತ್ತೆ ಅಂದರೆ, ನಮ್ಮ ಕೈನಲ್ಲಿ ಕಲಸಿ ತಿನ್ನುವಾಗ, ಕೈಯಲ್ಲೇ ಆಹಾರನ ಸ್ಪರ್ಶ ಮಾಡಿ ತಿನ್ನುವಾಗ ನಮಗೆ ಮುಖ್ಯವಾಗಿ ತಿಳಿಯುವಂಥದ್ದು ಆಹಾರದ ಶಾಖ ಮತ್ತು ಆಹಾರದ ಟೆಕ್ಸ್ಚರ್ ಅಂತೀವಿ. ಟೆಕ್ಸ್ಚರ್ ಅನ್ನುವಾಗ ಅದು ರೂಕ್ಷವಾಗಿದೆಯಾ ಅಥವಾ ತರಿತರಿಯಾಗಿದೆಯಾ, ಮೃದುವಾಗಿದೆಯಾ, ನೀರಿನಂಶ ಹೆಚ್ಚಾಗಿದೆಯಾ, ಈ ಅನೇಕ ವಿಷಯಗಳು ನಮಗೆ ತಿಳಿಯಕ್ಕೆ ಬರುತ್ತೆ. ಇದಲ್ಲದೇ ನಾವು ಕಲಸಿ ತಿನ್ನುವಾಗ ನಮ್ಮ ಅಷ್ಟೂ ಮೂಳೆಗಳು ಅಂದರೆ ಹಸ್ತದಲ್ಲಿರುವಂಥ 27 ಮೂಳೆಗಳು ಕೂಡ ವ್ಯಾಯಾಮಕ್ಕೆ ಬರುತ್ತೆ. ನಾವು ಕೈ ಹಸ್ತಗಳಿಂದ ಊಟ ಮಾಡುವಾಗ ನಾವು ಎಷ್ಟು ಪ್ರಮಾಣದಲ್ಲಿ ಊಟ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿರ್ಣಯ ಮಾಡ್ಬೋದು. ಈಗ ನಮ್ಮ ಕೈನಲ್ಲಿ ಎಷ್ಟು ಆಹಾರ ಹಿಡಿಸುತ್ತೆ ಅಷ್ಟು ಪೂರಕವಾಗಿ ನಮ್ಮ ಮೆದುಳು ಅದಕ್ಕೆ ಸಂಕೇತನ ಕಳಿಸ್ಕೊಟ್ಟಿರುತ್ತೆ. ನಮ್ಮ ರಸಾಯನ ಕ್ರಿಯೆಗಳು ಅದಕ್ಕೆ ಪೂರಕವಾಗಿಯೇ ಇರುತ್ತೆ. ಹಾಗಾಗಿ ನಮ್ಮ ಪ್ರತಿ ತುತ್ತು ನಮ್ಮ ಕೈಯಲ್ಲಿ ನಮ್ಮ ಬೆರಳುಗಳಿಂದ ಕಲಸಿರುವಂಥ ಆಹಾರನ ತಿನ್ನುವಾಗ ವೇಗ ಹಾಗೂ ಪ್ರಮಾಣ, ನಾವೇನು ವೇಗದಲ್ಲಿ ಆಹಾರ ಊಟ ಮಾಡ್ತಾ ಇದ್ದೀವಿ ಹಾಗೂ ಯಾವ ಪ್ರಮಾಣದಲ್ಲಿ ಊಟ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಇದೇ ಮೊದಲ ಹೆಜ್ಜೆ ನಮ್ಮ ಜೀರ್ಣಶಕ್ತಿ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡೋಕ್ಕೆ. ಆಯುರ್ವೇದದಲ್ಲಿ ಸರ್ವಂ ಭೂತಂ ಪಂಚಭೌತಿಕತ್ವಂ ಅಂತೀವಿ, ಅಂದರೆ ಎಲ್ಲವೂ ಪಂಚಮಹಾಭೂತಗಳಿಂದನೇ ಮಾಡಿರುವಂಥದ್ದು. ಸೊ ನಮ್ಮ ಬೆರಳುಗಳು ಕೂಡ ಈ ಪಂಚಮಹಾಭೂತದ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು, ಅಂದರೆ ಸಂಕೇತವಾಗಿರುವಂಥದ್ದು. ನಮ್ಮ ಬೆರಳುಗಳಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಪಂಚಮಹಾಭೂತಗಳ ತತ್ವಗಳು ನಮ್ಮ ಬೆರಳುಗಳಲ್ಲಿರುತ್ತೆ. ಆಹಾರನ ಈ ಬೆರಳುಗಳನ್ನು ಉಪಯೋಗಿಸಿ ಕಲಿಸೋದ್ರಿಂದ ಈ ತತ್ವಗಳ ಅನುಭವ ಕೂಡ ಅದರಲ್ಲಿ ಸಿಗುತ್ತೆ. ಅದೇ ರೀತಿ ನಮ್ಮ ಆಹಾರದಲ್ಲಿ ಕೂಡ ರುಚಿ ಆಗ್ಬೋದು, ಶಕ್ತಿ ಆಗ್ಬೋದು, ಟೆಕ್ಸ್ಚರ್ ಆಗ್ಬೋದು, ಘಮ ಆಗ್ಬೋದು, ಈ ಎಲ್ಲದ ಪರಿಚಯ ನಾವು ಕಲಸಿ ತಿನ್ನುವಾಗ ಈ ಪಂಚಮಹಾಭೂತ ತತ್ವಗಳಿಂದ ಇನ್ನೂ ಹೆಚ್ಚಾಗುತ್ತೆ. ಅದಲ್ಲದೆ ಪಂಚವಾಯುಗಳು ಅಂತಲೂ ಹೇಳ್ತೀವಿ. ವಾಯು ಅನ್ನುವಾಗ ನಾವು ಆಹಾರ ಊಟ ಮಾಡಿದಾಗ ಬಾಯಿಂದ ಹೊಟ್ಟೆಗೆ, ಹೊಟ್ಟೆಯಿಂದ ಪಿತ್ತಾಶಯಕ್ಕೆ, ಪಿತ್ತಾಶಯದಿಂದ ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಆಹಾರ ಸಂಚರಿಸ್ತಾ ಇರುತ್ತೆ. ಈ ಸಂಚಾರಕ್ಕೆ ಉಪಯೋಗ ಆಗುವಂಥದ್ದು ಅಥವಾ ಪೂರಕವಾಗಿರುವಂಥದ್ದು ನಮ್ಮ ವಾಯು. ಈ ವಾಯುಗಳಲ್ಲಿ ಪಂಚರೀತಿ, ಅದೂ ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ ಅಂತ ಹೇಳ್ತೀವಿ. ಈ ಪಂಚವಾಯುಗಳು ಕೂಡ ನಮ್ಮ ಬೆರಳುಗಳಲ್ಲಿ ಸಂಕೇತವಾಗಿರುವಂಥದ್ದು, ಅಂದರೆ ಉದಾನ, ಪ್ರಾಣ, ಸಮಾನ, ವ್ಯಾನ ಮತ್ತು ಅಪಾನ. ಈ ಪಂಚವಾಯುಗಳು ಅದರದ್ದೇ ಆದ ಪ್ರತ್ಯೇಕ ಕೆಲಸಗಳನ್ನು ಮಾಡ್ತಾ ಇರುವಾಗ ಆಹಾರದ ಸರಿಯಾದ ಚಲನೆ ಆಗೋದ್ರಿಂದ ಪೆರಿಸ್ಟ್ಯಾಲಿಟಿಕ್ ಮೂಮೆಂಟ್ ಅಂತ ಕೂಡ ಹೇಳ್ತೀವಿ. ಅಂದರೆ ದೊಡ್ಡ ಕರಳಿಗೆ ಆಹಾರ ಬಂದಾಗ ಈ ಪೆರಿಸ್ಟ್ಯಾಲಿಟಿಕ್ ಮೂಮೆಂಟ್ ಸರಿಯಾದಲ್ಲಿ ಆಹಾರದ ಚಲನೆ, ಆಹಾರದ ಅಬ್ಸಾರ್ಪ್ಷನ್ ಅಂತೀವಿ, ಅಂದರೆ ಪೂರ್ತಿ ಪ್ರಮಾಣದಲ್ಲಿ ದೇಹಕ್ಕೆ ಸೇರುವಂಥ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಅದಲ್ಲದೆ ನಾವು ಆಹಾರನ ಬೆರಳುಗಳಿಂದ ಕಲಿಸಬೇಕಾದ್ರೆ ನಮಗೆ ಸಿಗೋ ಅನುಭವದಿಂದ ನರ್ವ್ ಎಂಡಿಂಗ್ಸ್ ಅಂತೀವಿ, ಅಂದರೆ ನರದ ತುದಿಗಳು ಇಂದ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಮೆದುಳು ಅದರಿಂದ ಹೊಟ್ಟೆಗೆ ಸಿಗ್ನಲ್ ಕೊಡುವಂಥದ್ದು, ಅಂದರೆ ಸಂಕೇತ ಮಾಡುವಂಥದ್ದು, ಅಲ್ಲಿಂದ ರಾಸಾಯನಿಕ ಕ್ರಿಯೆ ಶುರು. ಇಂಥ ಆಹಾರ ಬರ್ತಾ ಇದೆ, ಅದಕ್ಕೆ ಪೂರಕವಾಗಿರುವಂಥ ರಾಸಾಯನ ಕ್ರಿಯೆ ಪ್ರತ್ಯೇಕವಾಗಿ ಉತ್ಪತ್ತಿಯಾಗತ್ತೆ. ಒಂದು ಜೀರ್ಣಶಕ್ತಿಯ ಉತ್ತಮ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗತ್ತೆ. ಆ ಜೀರ್ಣಶಕ್ತಿ ಶುರುವಾಗುವಂಥ ವಾತಾವರಣನೇ ಮುಖ್ಯ ಆಗುವಂಥದ್ದು, ಅಲ್ಲಿಂದ ಜೀರ್ಣಕ್ರಿಯೆ ಶುರು. ನಾವು ಬೇರೆ ಸಲಕರಣೆ ಅಂದರೆ ಚಮಚ, ಫೋರ್ಕ್ ಉಪಯೋಗಿಸುವಂಥ ಪರಿಸ್ಥಿತಿಯಲ್ಲಿ ಆಹಾರದ ಪರಿಚಯ ಬಾಯಿಗೆ ಬಂದಾಗ ಮಾತ್ರ ಸಿಗುವಂಥದ್ದು. ಸೊ ಮುಂಚೆ ಏನು ವಾತಾವರಣ ಸಿದ್ಧ ಆಗಿತ್ತು ಅಷ್ಟು ಕಾರ್ಯಕ್ರಮನು ನಮ್ಮ ದೇಹದಲ್ಲಿ ಹ್ರಾಸ ಆಗಿರುತ್ತೆ. ಸೊ ಜೀರ್ಣಶಕ್ತಿ ಕ್ರಮೇಣ ಕಡಿಮೆ ಆಗುವಂಥದ್ದು, ಗ್ಯಾಸ್ಟ್ರೈಟಿಸ್ ಮತ್ತು ಅರೆಜೀರ್ಣತೆ ಆಗುವಂಥದ್ದು, ಪೌಷ್ಟಿಕತೆ ಪೂರ್ತಿ ನಮ್ಮ ರಕ್ತಕ್ಕೆ ಸೇರದೇ ಇರುವಂಥದ್ದು ನಡೀತಾ ಇರುತ್ತೆ. ಹೀಗೆ ಅನಾರೋಗ್ಯದ ನಾಂದಿ ಕೂಡ ಹಾಡಿರುತ್ತೆ. ಬೊಜ್ಜು,
ಸಕ್ಕರೆ ಕಾಯಿಲೆ, ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತೀವಿ ಅದು, ಹಾಗೆ ಮುಟ್ಟಿನ ತೊಂದರೆ, ಥೈರಾಯ್ಡ್ ಡಿಸಾರ್ಡರ್ಸ್, ಹೀಗೆ ಅನೇಕ ಕಾಯಿಲೆಗಳು ಅರೆಜೀರ್ಣತೆಯಿಂದ ಶುರುವಾಗುವಂಥದ್ದು. ಸಂಶೋಧನೆಯಿಂದ ಬೆರಳುಗಳನ್ನು ಯಾರು ಹೆಚ್ಚು ಬಳಸ್ತಾರೆ ಅವರಲ್ಲಿ ಮೆದುಳಿನ ಚುರುಕುತನ ಹೆಚ್ಚಿದೆ ಅನ್ನೋದನ್ನು ದೃಢಪಡಿಸಿದ್ದಾರೆ. ಹಾಗಾಗಿ ನಿಮ್ಮ ಬೆರಳುಗಳನ್ನೇ ಉಪಯೋಗಿಸಿ ಪ್ರಮಾಣಬದ್ಧವಾದ, ರುಚಿಕರವಾದ, ಮನಸ್ಸಿಗೆ ಸಂತೋಷ ಕೊಡುವಂಥ ಆಹಾರನ ಸೇವಿಸಿ ಮೆದುಳಿನ ಶಕ್ತಿ, ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಆಯುರ್ವೇದದ ಇನ್ನಷ್ಟು ಆರೋಗ್ಯ ಸೂತ್ರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.